Subscribe now and press the bell icon. Never miss an update. ಎಲ್ಲರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮೂಲಂಗಿ ಅಂದರೆ ರ್ಯಾಡಿಶ್ ಬಿಳಿದಿರುತ್ತಲ್ಲ ಅದ್ರದ್ದು ಹೇಗಪ್ಪ ಸಾಂಬಾರು ಮಾಡೋದು ಅಂತ ಹೇಳ್ತೀನಿ. ನೋಡಿ, ಫ್ರೆಶ್ ಮೂಲಂಗಿ ತೋರಿಸ್ತಾ ಇದ್ದೀನಿ. ಇದು ಮಾತ್ರ ತುಂಬ ಒಳ್ಳೆಯದು. ಇದು ಒಂದು ರೂಟ್ ವೆಜಿಟೇಬಲ್ ಅಲ್ವಾ, ನೆಲದಡಿಯಲ್ಲಿ ಆಗೋದಲ್ವಾ, ಇದರಲ್ಲಿ ತುಂಬ ಫೈಬರ್ ಇದೆ. ಈಗ ನೋಡಿ, ಒನ್ ಥರ್ಡ್ ಕಪ್ಪು ತೊಗರಿಬೇಳೆಯನ್ನು ಒಂದು ಅರ್ಧ ಗಂಟೆ ನೆನೆಸಿರೋದು, ಅದು ಕುಕ್ಕರ್ಗೆ ಹಾಕ್ಕೊಳ್ಳಿ, ನೀರೆಲ್ಲ ಡ್ರೈನ್ ಮಾಡಿಬಿಟ್ಟು. ಹಾಗೆ ಅದಕ್ಕೆ ಒನ್ ಥರ್ಡ್ ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ. ಹಾಗೆನೇ ಒನ್ ಥರ್ಡ್ ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ. ಇದು ಆಮೇಲೆ ಒನ್ ಟೀಸ್ಪೂನು ಎಣ್ಣೆ ಹಾಕ್ಕೊಂಡು, ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಇದು ನಮ್ಮ ಹಾರ್ಟ್ ಇದೆಯಲ್ಲ, ನಮ್ಮ ಹಾರ್ಟ್ನ ಗಾರ್ಡ್ ಮಾಡುತ್ತೆ. ಇದು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು. ಸ್ಯಾಲಡೆಲ್ಲ ಮಾಡ್ತೀನಿ. ಎರಡು ಕಟ್ ಮಾಡಿರೋಂಥ ಟೊಮೆಟೋಸ್ ಇದೆಯಲ್ಲ, ಅದನ್ನು ಕೂಡ ಕುಕ್ಕರ್ ಒಳಗೆ ಒಂದು ಬೌಲಲ್ಲಿ ಹಾಕಿಡಿ. ಒಂದೊಂದು ಸರ್ತಿ ಟೊಮೆಟೊ ಹಾಕಿದರೆ ಬೇಳೆ ಬೇಯೋದಿಲ್ಲ, ಹಾಗಾಗಿ ಹಾಗೆ ಮಾಡಿದ್ದೀನಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಇದು ಡೈಜೆಸ್ಟಿವ್ ಪ್ರಾಬ್ಲಮ್ಸನ್ನೆಲ್ಲ ಸಾಲ್ವ್ ಮಾಡುತ್ತೆ, ಮತ್ತು ಯೂರಿನರಿ ಡಿಸಾರ್ಡರ್ಗೆಲ್ಲ ತುಂಬ ಒಳ್ಳೆಯದು. ಈಗ 4 ಟೀಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಬಿಟ್ಟು ಅದು ಕಾದ ನಂತರ ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಹಾಗೆ ಅದು ಸಿಡಿತಾ ಇದೆ ಅನ್ನಬೇಕಾದ್ರೆ ಅರ್ಧ ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ, ಮತ್ತು 2 ಪಿಂಚು ಹಿಂಗೆ ಹಾಕ್ಕೊಳ್ಳಿ. ಆಯ್ತಲ್ಲ, ಈಗ ನಾನು ಬೆಳ್ಳುಳ್ಳಿ ಒಂದು 6-8 ಪಾಟ್ಸ್ ಹಾಕಿದ್ದೀನಿ. ಅದನ್ನು ಕೂಡ ಅದರಲ್ಲೇ ಹಾಕ್ಬಿಟ್ಟು ಅದು ಮೂರನ್ನು ಚೆನ್ನಾಗಿ ಇದು ಹುರಿಬೇಕು, ಅದೆರಡು ಸಿಡಿಬೇಕು. ಆನಂತರ 1 ನಿಮಿಷದ ತನಕ ಚೆನ್ನಾಗಿ ಪರಿಮಳಯುಕ್ತ ಆಗೋ ತನಕ ಹುರ್ಕೊಳ್ಳಿ. ಈಗ ಅದಕ್ಕೆ ನಾನು ಕೇರಳ ಆನಿಯನ್ಸ್ ಕಟ್ ಮಾಡಿ ಹಾಕಿದ್ದೀನಿ. ಅದನ್ನು ನೀವು ನಾರ್ಮಲ್ ಆನಿಯನ್ ಕೂಡ ಹಾಕ್ಕೋಬೋದು. 8-10 ಹಾಕಿದ್ದೀನಿ. ಇದು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ, ಇದರ ಟೇಸ್ಟೇ ಒಂಥರ ಬೇರೆ. ನಾನು ಕೇರಳದಲ್ಲಿ ಇರಬೇಕಾದ್ರೆ ಕಲ್ತಿದ್ದಿದ್ದು. ಈಗ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಈಗ ಎಲ್ಲ ಒಟ್ಟಿಗೆ ಚೆನ್ನಾಗಿ ಹುರಿದು ಬಿಡಿ. ಅಲ್ಲಿಗೆ ನೀರುಳ್ಳಿ ಚೆನ್ನಾಗಿ ಹುರಿದು ಬರಬೇಕು, ಬ್ರೌನ್ ಆಗಬೇಕು. ಆಗ್ತಾ ಇದೆ ನೋಡಿ, ಇವಾಗ ನೋಡಿ ಆಲ್ಮೋಸ್ಟ್ ಆಗಿದೆ. ಹೌದಾ, ಆಗ್ತಾ ಬಂತಲ್ಲ, ನೋಡಿದ್ರಲ್ಲ. ಈಗ ಅದಕ್ಕೆ ಬೇಬಿ ಪೊಟೇಟೋಸ್ ಸಿಗುತ್ತಲ್ಲ, ಅದನ್ನು ಸುಲಿದ್ಬಿಟ್ಟು ಪ್ರಿಕ್ ಮಾಡಿ ಹಾಕಿದ್ದೀನಿ ಒಂದು 7-8. ಹಾಗೆ ಕಟ್ ಮಾಡಿರೋಂಥ ಮೂಲಂಗಿ 2 ಕಪ್ ಹಾಕ್ಕೊಳ್ಳಿ. ಗೆಳೆಯದು ತುಂಬ ಚೆನ್ನಾಗಿ ಸಿಗುತ್ತೆ. ಈಗ ಇದು ನಮ್ಮ ಲೀವರ್ನ ಕೂಡ ಡ್ಯಾಮೇಜ್ ಆಗೋದರಲ್ಲಿ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ಅರಶಿನ ಪುಡಿ ಹಾಕ್ಕೊಳ್ಳಿ 1/5 ಟೀಸ್ಪೂನು. ಚೆನ್ನಾಗೊಂದು ಮಿಕ್ಸ್ ಕೊಡಿ ಎಲ್ಲದಕ್ಕೂ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಕಲರ್ಫುಲ್ಲು ಆಗಿ ಇದ್ರದ್ದೆಲ್ಲ ಪರಿಮಳ ಎಲ್ಲ ತಾಗಲಿ. ಈಗ 1 ಕಪ್ ನೀರು ಹಾಕಿ, ಅದಕ್ಕೆ ಬೇಯಬೇಕಲ್ವಾ. ಕವರ್ ಆ್ಯಂಡ್ ಕುಕ್ ಮಾಡಿ ಸ್ವಲ್ಪ ಸಾಫ್ಟ್ ಆಗೋ ತನಕ, ಅಂದರೆ ಕರೆಕ್ಟಾಗಿ ಸಾಫ್ಟಾಗಿ ಬರಬೇಕು. ಮೂಲಂಗಿ ಬೇಗ ಬೇಯುತ್ತೆ. ಇದು ಆಲೂಗಡ್ಡೆ ಪ್ರಿಕ್ ಮಾಡಿದ್ದೀನಲ್ಲ, ಅದು ಬೇಗ ಬೆಂದ್ಬಿಡುತ್ತೆ ನೋಡಿ. ಈಗ ವೆಜಿಟೇಬಲ್ಸ್ ಕಲರ್ ಚೇಂಜ್ ಆಗಿರೋದು ನೋಡಿದ್ರೆ ನಿಮಗೆ ಗೊತ್ತಾಗತ್ತಲ್ವಾ ಕುಕ್ ಆಗಿದೆ ಅಂತಂದ್ಬಿಟ್ಟು. ನೋಡಿ, ಈಗ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ, ತೋರಿಸ್ತೀನಿ ನೋಡಿ. ಮೂಲಂಗಿನೂ ಚೆನ್ನಾಗಿ ಕುಕ್ ಆಗಿದೆ, ಆಲೂಗಡ್ಡೆನೂ ಕುಕ್ ಆಗಿದೆ ನೋಡಿದ್ರಲ್ಲ. ಈಗ ಅದಕ್ಕೆ ಫ್ರೋಝನ್ ಪೀಸ್ ಹಾಕಿದ್ದೀನಿ 1/4 ಕಪ್ಪು ಫ್ಲೇವರ್ಗೆ. ಯಾಕಂದರೆ ಒಂದೇ ಒಂದು ಮೂಲಂಗಿ ಹಾಕಿ ಮಾಡಿದ್ರೆ ಕಿಂತ ಮಾಡೋದಕ್ಕಿಂತ ಇದೆಲ್ಲ ವೆಜಿಟೇಬಲ್ಸ್ ಹಾಕಿದರೆ ಒಂದು ಇದಾಗುತ್ತಲ್ಲ ಮಿಕ್ಸ್ಡ್ ಫ್ಲೇವರು. ಈಗ ಟ್ಯಾಮ್ರಿನ್ ಜ್ಯೂಸ್ ಹಾಕ್ಕೊಳ್ಳಿ 1/2 ಟೀಸ್ಪೂನು, ಮತ್ತು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಆಮೇಲೆ ನೋಡ್ಕೊಳ್ಬೇಕಾದ್ರೆ ಹಾಕೋಬೋದು. ಈಗ ನಾನು ಹಾಕಿರೋಷ್ಟು ಐ ಮೀನ್ ಸಾಕಾಗ್ಬೋದು ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಮತ್ತೆ ಹಾಕೋಣ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟ್ಯಾಮ್ರಿನ್ ಜ್ಯೂಸು ಮತ್ತು ಉಪ್ಪು ಎಲ್ಲ ಅದಕ್ಕೆ ಚೆನ್ನಾಗಿ ತಾಗಲಿ 1 ನಿಮಿಷದ ತನಕ. ಈಗ ಅದಕ್ಕೆ ಸಾಂಬಾರು ಪೌಡ್ರ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಾನೇ ಮಾಡಿರೋದು, ಹೋಮ್ ಮೇಡ್ ಸಾಂಬಾರು ಪೌಡ್ರ್ ಇದು. ಇದ್ರ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. 3 ಟೀಸ್ಪೂನ್ ಹಾಕ್ಕೊಳ್ಳಿ, ಸಾಕಾಗುತ್ತೆ. 3-4 ಹಾಕಿದರೆ ಸಾಕು. ಈ ಒಂದು ಸತಿ ಒಂದು ಮಿಕ್ಸ್ ಕೊಡಿ, ಅದಕ್ಕೆ ವೆಜಿಟೇಬಲ್ಸ್ಗೆಲ್ಲ ಕೋಟ್ ಆಗಲಿ ಅದು ಚೆನ್ನಾಗಿ. ಈಗ ನೋಡಿ, ಚೆನ್ನಾಗಿ ಕಲರ್ಫುಲ್ಲಾಗಿ ಮಿಕ್ಸ್ ಆಯ್ತು. ಹೌದಾ, ಈಗ ಅದಕ್ಕೆ ನಾವು ಕುಕ್ ಮಾಡಿರೋಂಥ ಟೊಮೆಟೋಸ್, ಅದು ಇದು ಬೇಳೆ ಜೊತೆ ಇಟ್ಬಿಟ್ಟು ಬೌಲಲ್ಲಿ ಕುಕ್ ಮಾಡಿದ್ನಲ್ಲ ಅದು, ಅದ್ರ ನಂತರ ಕುಕ್ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಹಾಕಿದ್ಮೇಲೆ. ಇದೆಲ್ಲ ಹಾಕಿರೋದ್ರಿಂದ 3 ವೆಜಿಟೇಬಲ್ಸು ಮತ್ತು ಇದರದ್ದೆಲ್ಲ ಫ್ಲೇವರ್ ಬಂದ್ಬಿಟ್ಟು ತುಂಬ ಚೆನ್ನಾಗಾಗುತ್ತೆ. ಈಗ ಕುಕ್ ಮಾಡಿರೋಂಥ ಬೇಳೆ ಹಾಕ್ಕೊಳ್ಳಿ, ಈಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ ಕಂಬೈನ್ ಆಗಿ ಬರಲಿ ಎಲ್ಲ ಒಟ್ಟಿಗೆ. ಈಗ ನಮಗೆ ಇಷ್ಟು ದಪ್ಪ ಬೇಡ ಅಲ್ವಾ, ಸೊ ನೀರು ಹಾಕಿ ನಾವು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಹಾಕ್ಕೊಳ್ಳಿ, ನಾನು 1 ಕಪ್ಪಷ್ಟು ನೀರು ಹಾಕಿದ್ದೀನಿ. ಇನ್ನೂ ಬೇಕಾದರೆ ಹಾಕ್ಕೋಬೋದು, ಅಂದರೆ ಉಳಿದಿದ್ದು ತುಂಬ ದಪ್ಪ ಆಗಬಾರ್ದಲ್ವಾ, ಸೊ ಇನ್ನೂ ಒಂದು ಸ್ವಲ್ಪ ನೀರು ಬೇಕಾದರೆ ಹಾಕ್ಕೋಬೋದು. ಚೆನ್ನಾಗಿ 2 ನಿಮಿಷದ ತನಕ ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಓಪನ್ ಪ್ಯಾನಲ್ಲೇ ಬಾಯ್ಲ್ ಮಾಡಿ.
ಈಗ ಬಾಯ್ಲ್ ಆಯಿತು, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈಗ ನಿಮಗೆ ರೆಡಿ ಆಯಿತು ಎಮ್ಮಿ ಮೂಲಂಗಿ ಮತ್ತು ಬೇರೆ ವೆಜಿಟೇಬಲ್ಸ್ದು ಮಿಕ್ಸ್ಡ್ ಸಾಂಬಾರು. ಇದನ್ನು ನೀವು ಬಿಸಿ ಅನ್ನದ ಜೊತೆ ಸವಿಲಿಕ್ಕೆ ಅಥವಾ ಇವನ್ ಇಡ್ಲಿ ಜೊತೆ ಸವಿಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಸಾಂಬಾರು ಪೌಡ್ರ್ ರೆಸಿಪಿನೂ ಹಾಕಿರ್ತೀನಿ, ಚೆಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ.